ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಈಗ ಕಣ್ಣೀರ ಕದನ ಆರಂಭ ಆಗಿದೆ. ಎಚ್ಡಿಕೆಗೆ ಚುನಾವಣೆ ಸಮಯದಲ್ಲಿ ಮಾತ್ರ ಕಣ್ಣೀರು ಬರುತ್ತೆ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ಡಿಕೆ ಸುರೇಶರು. ಮಿಸ್ಟರ್ ಕುಮಾರಸ್ವಾಮಿ, ಚನ್ನಪಟ್ಟಣಕ್ಕೆ ಏನ್ ಕೊಟ್ಟೆ ನೀನು? ಚನ್ನಪಟ್ಟಣದ ಜನ ಆಯ್ಕೆ ಮಾಡಿದ್ರಲ್ಲ, ಏನ್ ಕೊಟ್ಟೆ ನೀನು? ಮಂಗಳೂರಿನಲ್ಲಿ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ರಾಮನಗರ ಚನ್ನಪಟ್ಟಣ ಜನ ನನ್ನ ಆಯ್ಕೆ ಮಾಡಿದ್ರು, ಒಂದು ದಿನನಾದರೂ ಹೋಗಿದ್ದೀರಾ ಕುಮಾರಸ್ವಾಮಿ ಅವರೇ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಆಗಿದ್ದಾಗ ಒಂದು ಸಣ್ಣ ಕೆಲಸ ಮಾಡಲಿಲ್ಲ ನೀನು, ಸುಮ್ಮನೆ ಮತಕ್ಕೋಸ್ಕರ ಬಂದು ಏನೇನೋ ಹೇಳದಲ್ಲ. ಚನ್ನಪಟ್ಟಣ ಜನ ಆಯ್ಕೆ ಮಾಡಿದ್ರಲ್ಲ, ಅವರಿಗೆ ಏನಾದರೂ ಕೊಟ್ರಾ? ಕೊಟ್ಟಿಲ್ಲ. ಚನ್ನಪಟ್ಟಣ ಕ್ಷೇತ್ರದ ಜನರಿಗೆ ಏನೇನು ಕೊಟ್ಟಿಲ್ಲ, ಅಭಿವೃದ್ಧಿ ಶೂನ್ಯ. ಅಲ್ಲಿ ಮುಂದಿನ 5 ವರ್ಷದವರೆಗೂ ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ, ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ತೀವಿ. ಶಕ್ತಿ ಯೋಜನೆ ಬಗ್ಗೆ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ. ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ದಿನವೂ ಕೂಡ ರಾಷ್ಟ್ರಧ್ವಜ ಕನ್ನಡಕ್ಕೆ, ಕನ್ನಡ ಧ್ವಜಕ್ಕೆ ಗೌರವ ಕೊಟ್ಟಿಲ್ಲ. ರಾಷ್ಟ್ರಧ್ವಜ ಕನ್ನಡ ಧ್ವಜಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಗೌರವವನ್ನ ಕೊಟ್ಟೇ ಇಲ್ಲ. ಕೇಂದ್ರ ಸಚಿವರ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಒಂದು ಕಡೆ ಕಣ್ಣೀರಿನ ನಾಟಕ ಆಡ್ತೀರಾ, ಮೊಸಳೆ ಕಣ್ಣೀರನ್ನ ಹಾಕ್ತೀರಾ ಅಂತ ಡಿಕೆ ಸುರೇಶ್ ಅವರು ಗುಂತಾರೆ. ಮತ್ತೊಂದು ಕಡೆ ಚನ್ನಪಟ್ಟಣಕ್ಕೆ ನಿಮ್ಮ ಕೊಡುಗೆ ಏನು, ಜನ ನಿಮ್ಮನ್ನ ಗೆಲ್ಸಿದ್ರಲ್ಲ, ನೀವು ಕೊಟ್ಟಿರುವಂತಹ ಗಿಫ್ಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಚನ್ನಪಟ್ಟಣದ ಜನ ನಿಮ್ಮನ್ನ ಆತ್ಮೀಯವಾಗಿ ವೆಲ್ಕಮ್ ಮಾಡ್ಕೊಳ್ತಾರೆ, ಆದ್ರೆ ಅವ್ರಿಗೆ ಚೊಂಬು ಕೊಟ್ಟಿದ್ದೀರಿ. ರಾಮನಗರ ಚನ್ನಪಟ್ಟಣದ ಜನ ನಿನ್ನನ್ನು ಆಯ್ಕೆ ಮಾಡಿದ್ರು, ಒಂದು ದಿನನಾದ್ರೂ ಹೋಗಿ ನೋಡಿದ್ದೀರಾ ಅಲ್ಲಿ ಏನಾಗಿದೆ ಏನ ಇಲ್ಲ ಅಂತ? ಗೆಲ್ಲೋವರೆಗೂ ಒಂದ್ ನಾಟಕ, ಗೆದ್ದ ಮೇಲೆ ಒಂದ್ ನಾಟಕ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ಒಂದು ರಾಷ್ಟ್ರ ಧ್ವಜ ಹಾರಿಸಕ್ಕೆ ನಿನ್ನ ಅವಧಿಯಲ್ಲಿ ರಾಮನಗರಕ್ಕೆ ಹೋಗಲಿಲ್ಲ, ಚನ್ನಪಟ್ಟಣಕ್ಕೆ ಹೋಗಲಿಲ್ಲ, ಒಂದು ಕನ್ನಡ ಬಾವುಟ ಹಾರಿಸಕ್ಕೆ ನಿನ್ನ ಸಂವಿಧಾನದ ವ್ಯವಸ್ಥೆಯಲ್ಲಿ ನಿನ್ನ ಜನ, ರಾಮನಗರ ಜನ, ಚನ್ನಪಟ್ಟಣ ಜನ ಇಬ್ಬರೂ ಸೇರಿ ನಿನಗೆ ಆಯ್ಕೆ ಮಾಡಿ ಕಳಿಸ್ಕೊಂಡಿದ್ದಾರೆ, ಎಂಎಲ್ಎ ಆಯ್ಕೆ ಮಾಡಿ. ಒಂದು ದಿನ ಹೋಗಿ ನೀನು ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡಲಿಲ್ಲ, ಇಲ್ಲ ಕನ್ನಡ ಧ್ವಜಕ್ಕೆ ಗೌರವ ಕೊಡಲಿಲ್ಲ, ಇಲ್ಲ ಯಾವ್ದಾದ್ರು ಒಂದು ಗುರ್ತಾದಂತ ಕೆಲಸ ಚನ್ನಪಟ್ಟಣಕ್ಕೆ, ನೀನ್ ಪ್ಲೀಸ್ ಪಾಯಿಂಟ್ ಔಟ್ ಮಾಡಬೇಕು. ಯಾವ ಕೆರೆ ಮಾಡಿದ್ದು? ಯೋಗೇಶು ಕಂಪ್ಲೀಟ್ ದುಡ್ಡು ಕೊಟ್ಟದ್ದು, ನಾವು ಕೆಲಸ ಮಾಡಿದ್ದು ಯೋಗೇಶು, ಪವರ್ ಮಿನಿಸ್ಟರ್ ನಾನಿದ್ದೆ, ನಾನು ಕೊಟ್ಟಿದ್ದೆ. ಒಂದು ಸಣ್ಣ ಕೆಲಸ ಮಾಡಲಿಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮಾಡಲಿಲ್ಲ, ಎಂಎಲ್ಎ ಬಿಟ್ಟು. ಎಂಎಲ್ಎ ಇದ್ದಾಗ ಬಿಜೆಪಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಬೇರೆ ವಿಚಾರ ಅವನ್ ಮಾಡ್ಬೇಕಾಯ್ತಲ್ಲ, ನಾನು ಗೊತ್ತಾಗಂತದ್ದು. ಸುಮ್ಮನೆ ಓಟ್ಗೋಸ್ಕರ ಎಲ್ಲ ಬಂದು ಕುಮಾ, ಇವ್ರಿಗೆ ಯಾರು ಕ್ಯಾಂಡಿಡೇಟ್ಗೇನು ಪಾಪ ಲಾಸ್ ಏನಾಗಿಲ್ಲ, ಕ್ಯಾಂಡಿಡೇಟ್ ಏನು ಚಪ್ಪಟ್ಟಕ್ಕೂ ಕ್ಯಾಂಡಿಡೇಟ್ಗೆ ಏನು ಸಂಬಂಧ ಇಲ್ಲ. ಸೋತಿದ್ದು ಮಂದ್ಯ, ಸೋತಿದ್ದು ಕಾಂಗ್ರೆಸ್. ಚಪ್ಪಟ್ಟದಲ್ಲಿ ನೀರಿದ್ದು ನಿನ್ನ ಧರ್ಮಪತ್ನಿ ನಿಂತು ಹಿರಿಯ ರಕ್ಷಕಿದ್ದು ಮೂರು ಸತಿ ಜನ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟೆ, ವಾಟ್ ಯು ಆರ್ ಯು ಅಂತ ಚಪ್ಪಟ್ಟು ಅಂತ ಹೇಳಬೇಕು. ಯೋಗೇಶು ಪಕ್ಷಾಂತರಿ ಜಿಲ್ಲಾಂತರ ಹೇಳಿದ್ರು, ಕಾಂಗ್ರೆಸ್ಸಲ್ಲಿ ಇದ್ರು, ಎಸ್ ಪಿ ಹೋದ್ರು, ಬಿಜೆಪಿ ಹೋದ್ರು, ನಮ್ಮ ಪಾರ್ಟಿ ಬಂದಿದ್ದಾರೆ, ನಾವು 85,000 ಓಟ್ ತಗೊಂಡಿದ್ದೆ. ಎನ್ ಡಿ ಎ ಸರಿ ಇಲ್ಲ, ಕುಮಾರಸ್ವಾಮಿ ಸರಿ ಇಲ್ಲ, ಈ ಕ್ಷೇತ್ರಕ್ಕೆ ಒಳ್ಳೇದು ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಒಳ್ಳೇದು ಮಾಡಬೇಕು ಅಂತೇಳಿ ಎಂ ಎಲ್ ಸಿ ಸ್ಥಾನದ ರಾಜೀನಾಮೆ ಕೊಟ್ಬಿಟ್ಟು ನಮ್ಮ ಪಾರ್ಟಿ ಬಂದಿದ್ದಾರೆ. ಇದು ಅದೇನು ಅವ್ರು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು, ಬಿಡ್ತೀನಿ ಅಂತ ಹೇಳಿದ್ರು, ಆ ವಿಚಾರ ನನಗೆ. ಅದರಿಂದ ನಾನು ಇವತ್ತು ನಾನು ಚನ್ನಪಟ್ಟಣ ತಾಲೂಕಿಗೆ ಬಹಳ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ನಮ್ಮ ಸರ್ಕಾರ ಸೇವೆ ಮಾಡ್ತೀವಿ ಅಂತ ಬಂದಿದ್ದೆ, ಕೆಲಸ ಪ್ರಾರಂಭ ಮಾಡಿದ್ವಿ, ನೂರಾರು ಕೋಟಿ ರೂಪಾಯಿ. ನಾನು ಕಣ್ಣಲ್ಲಿ ಹಲವಾರು ಬಾರಿ ಹಾಕಿದ್ದೆ ನೀರು, ಈಗ ನಾನು ಹಾಕಿರ್ತಕ್ಕಂಥದ್ದು ಜನಗಳ ಸಮಸ್ಯೆಗಳನ್ನು ನೋಡಿದಾಗ ಆ ನೋವಿಗೆ ಕಣ್ಣಲ್ಲಿ ನೀರು ಬಂದಿದೆ, ಹಲವಾರು ಬಾರಿ ಬಂದಿದೆ. ಈ ಚುನಾವಣೆಯಲ್ಲಿ ನಾನೇನು ಕಣ್ಣಲ್ಲಿ ನೀರು ಹಾಕಿದ್ದೀನಾ? ಚುನಾವಣೆ ನಾವು ಕಣ್ಣಲ್ಲಿ ನೀರು ಹಾಕೋದು ಯಾವುದೋ ಒಂದು ಜನಗಳಲ್ಲಿ ಅನುಕಂಪ ಗಿಟ್ಟಿಸ್ಕೊಳ್ಳಿಕ್ಕಲ್ಲ, ಜನರ ಸಮಸ್ಯೆಗಳು ಕಂಡಾಗ
ನಮ್ಮ ಹೃದಯದಲ್ಲಿ ಯಾವ ಒಂದು ಮಾತೃ ಹೃದಯ ಅಂತಕಂತದನ್ನ ಇಟ್ಕೊಂಡಿದ್ದೇವೆ ಅದರಿಂದ ಕಣ್ಣಲ್ಲಿ ನೀರು ಬರೋದು ಎಲ್ಲರಿಗೂ ಬರುತ್ತೆ ಕಣ್ಣಲ್ಲಿ ನೀರು ಈಗ ಕೆಲವು ಕಟುಕರು ಇದ್ದಾರೆ ರಾಜಕಾರಣದಲ್ಲಿ ಯಾವುದೇ ಭಯಭಕ್ತಿ ಇಲ್ಲ ಅಂತವರ ಕಣ್ಣಲ್ಲಿ ನೀರು ಬರಕ್ಕೆ ಸಾಧ್ಯವಾ ಅದರಿಂದ ಅವರವರ ಒಂದು ಭಾವನೆಗಳು ಭಾವನಾತ್ಮಕವಾದಂತ ಅವರ ಬದುಕು ಅದರಿಂದ ಆ ಒಂದು ರೀತಿಯ ವಾತಾವರಣ ಬರುತ್ತದೆ ನೋಡಿ